ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಇಲ್ಲಿಗೆ ಹೋಗ್ತಾ ಇದ್ದೀರಾ? ತಿನ್ನಲ್ಲ ತಿನ್ನಲ್ಲ ಅಂತ, ಆದ್ರೂ ಈ ಟೇಸ್ಟ್ ಮಾತ್ರ ನಮಗೆ ಎಲ್ಲೂ ಸಿಗಲ್ಲ. ತಗೊಂಡ್ ಬಂದಿರೋದು ಪಾಪುಗೆ ಬಟ್ಟೆ, ಪ್ಯಾಂಟು. ಹಾಯ್ ಫ್ಯಾಮಿಲಿ, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ದೀಕ್ಷಿ ಮತ್ತು ಲಡ್ಡು ಇಬ್ಬರು ಆಟ ಆಡ್ತಾ ಇದ್ದಾರೆ. ದೀಕ್ಷಿ ನಿತ್ಯಕ್ಕಿಂತ ದೀಕ್ಷಿ ಲಡ್ಡು ಚೆನ್ನಾಗಿ ಆಟ ಆಡ್ತಾರೆ ಇಬ್ಬರು. ಇವತ್ತು ಬೆಳಗ್ಗೆ ತಿಂಡಿಗೆ ಕಡಲೆಕಾಳು ಉಸ್ಲಿ, ಹಾಗೆ ಶೇಂಗಾ ಚಟ್ನಿ, ಚಪಾತಿ. ತಿಂಡಿ ಎಲ್ಲ ಮುಗಿಸ್ಕೊಂಡು ಇವತ್ತು ಸ್ವಲ್ಪ ಶಾಪಿಂಗ್ ಇತ್ತು, ಹಾಗಾಗಿ ಹೊರಗಡೆ ಹೋಗಬೇಕಿತ್ತು. ಹಾಗಾಗಿ ಬೇಗ ಬೇಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವತ್ತು ನಂದು ಆ್ಯನಿವರ್ಸರಿ ಇರೋದ್ರಿಂದ ದೇವಸ್ಥಾನಕ್ಕೆ ಕೂಡ ಹೋಗಬೇಕು. ಹಾಗಾಗಿ ಬೇಗ ಬೇಗ ಎಲ್ಲ ಎದ್ದು ಕೆಲಸ ಮುಗಿಸ್ಕೊಳ್ತಾ ಇದ್ವಿ. ಇಲ್ಲಿ ಬಂದರೆ ನನ್ನ ಕೆಲಸನೇ ಇರೋದಿಲ್ಲ ಅಂತಲೇ ಹೇಳ್ಬಹುದು. ಚಿಕ್ಕಪುಟ್ಟ ಕೆಲಸಗಳಿರುತ್ತೆ ಅಷ್ಟೇ, ಆಲ್ಮೋಸ್ಟ್ ಅಮ್ಮನೇ ಎಲ್ಲ ಮಾಡ್ತಾ ಇರ್ತಾರೆ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್, ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಲ್ಲೇ ಬಿಸಿಲು ತುಂಬ ಜಾಸ್ತಿ ಆಗಿದೆ, ಆಚೆ ನಿಂತ್ಕೊಂಡು ಮಾತಾಡೋದಕ್ಕೇನೆ ಆಗ್ತಾ ಇಲ್ಲ, ಕಣ್ಣಲ್ಲೆಲ್ಲ ನೀರು ಬರ್ತಾ ಇದೆ. ಈಗ ನಾನು ನಿತ್ಯ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು, ಮೂರು ಮಕ್ಕಳಿರೋದ್ರಿಂದ ಮನೇಲಿ ಒಂಥರ ಸಂತೆ ಆದಂಗೆ ಅನ್ನಿಸ್ತಾ ಇದೆ. ಅಷ್ಟು ಗಲಾಟೆ, ಗಿಜಿ ಗಿಜಿ ಅಂತ ಇದೆ ಮನೆ ತುಂಬ, ಅಷ್ಟು ಗಲಾಟೆ ಕೇಳಿಸ್ತಾ ಇದೆ. ಅವಾಗೆಲ್ಲ 7-8 ಜನ ಮಕ್ಕಳಿರೋರು, ಮನೇಲೆಲ್ಲ ಹೇಗೆ ಇಟ್ಕೊಳ್ಳೋರು ಅಂತ ಗೊತ್ತಿಲ್ಲ. ನಮಗೆ 3 ಜನನ ಸುಧಾರಿಸೋಕ್ಕಾಗ್ತಾ ಇಲ್ಲ, ಅಷ್ಟು ತಲೆ ತಿಂತಾ ಇದ್ದಾರೆ, ಅಷ್ಟು ತರಲೆ ಮಾಡ್ತಾ ಇದ್ದಾರೆ. ಹಾಗೆ ಬನ್ನಿ, ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಅಲ್ಲೇ ಒಂದು ಆಲ್ರೆಡಿ ಒಂದು ಪೋಸ್ಟನ್ನು ಹಾಕಿದ್ದೆ ಯೂಟ್ಯೂಬಲ್ಲಿ. ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ, ಇವತ್ತಿಗೆ ನಮ್ಮ ಮದುವೆ ಆಗಿ 9 ವರ್ಷ ಆಯಿತು. 10ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಹೇಗೆ 9 ವರ್ಷ ಆಯಿತು ಅಂತಲೇ ಗೊತ್ತಾಗಲಿಲ್ಲ, ತುಂಬಾ ಬೇಗ ಹೋಯ್ತು ಟೈಮ್ ಅಂತ ಅನ್ನಿಸ್ತಾ ಇದೆ. ಅಷ್ಟು ಬೇಗ ಹೋಯ್ತು, ಇನ್ನೂ ಇತ್ತೀಚೆಗೆ ಮದುವೆ ಆದಂಗೆ ಅನಿಸುತ್ತೆ. ತುಂಬಾ ದಿನ ಆಯಿತು, 9 ವರ್ಷ ಆಯಿತು. ಹಾಗೆ ಕೆಲವರು ಕಮೆಂಟ್ಸಲ್ಲಿ ಕೂಡ ವಿಶ್ ಮಾಡಿದ್ದೀರಾ, ವಿಶ್ ಮಾಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇವತ್ತು ನನ್ನ ಆ್ಯನಿವರ್ಸರಿ ವ್ಲಾಗ್ ಬರ್ತಾ ಇದೆ. ನಿಮಗೆ ಗೊತ್ತಿರೋ ಹಾಗೆ ನಾವು ಯಾವುದನ್ನೇ ಸೆಲೆಬ್ರೇಷನ್ ಏನು ಮಾಡೋದಿಲ್ಲ, ಜಸ್ಟ್ ಮನೇಲೇನಾದರೂ ಒಂದು ಸ್ವೀಟ್ ಮಾಡೋದು, ಇಲ್ಲಾಂದರೆ ಎಲ್ಲರೂ ಹೊರಗಡೆ ಹೋಗಿ ಬರೋದು, ಹಾಗೆ ದೇವಸ್ಥಾನಕ್ಕೆ ಹೋಗೋದು. ಇಷ್ಟೇ ನಮ್ಮ ಸೆಲೆಬ್ರೇಷನ್, ನಮಗೆ ಇಷ್ಟರಲ್ಲೇ ಖುಷಿ ಸಿಗುತ್ತೆ. ಮನೆ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಈಗ ನಾನು ನಿತ್ಯ ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇವತ್ತು ಕೂಡ ವ್ಲಾಗ್ ಅಮ್ಮನ ಮನೆಯಿಂದನೇ ಬರುತ್ತೆ. ಇಲ್ಲಿ ಅಮ್ಮನ ಊರಲ್ಲಿರುವಂತಹ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದೇ ದೇವಸ್ಥಾನ ಇಲ್ಲೇ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಗೆ ಹಿಂದಿನ ವ್ಲಾಗಲ್ಲಿ ಒಂದ್ಸಲ ತೋರಿಸಿದ್ದೆ, ನಮ್ಮೂರಲ್ಲಿ ದೇವಸ್ಥಾನ ಓಪನ್ ಆಗ್ತಾ ಇದೆ ಅಂತ. ಇದೇ ದೇವಸ್ಥಾನ ಓಪನ್ ಆಗಿದ್ದು ನಿತ್ಯನ ದೀಕ್ಷೆನ ಅಲ್ಲ, ನಿತ್ಯನ ಕರ್ಕೊಂಡು ಬಂದಿದ್ದೀನಿ, ಲಡ್ಡುನ ದೀಕ್ಷೆನ ಮನೇಲೇ ಬಿಟ್ಟು ಬಂದಿದ್ದೀವಿ. ಈ ದೇವಸ್ಥಾನಕ್ಕೆ ಈಗ ಹೋಗ್ತಾ ಇದ್ವಿ. ಇಲ್ಲಿಗೆ ಹೋಗ್ತಾ ಇದ್ದೀರಾ ದೇವಸ್ಥಾನಕ್ಕೆ? ಯಾಕೆ ಬಂದೆ? ಅವ್ರು ಯಾಕೆ ಬಂದಿಲ್ಲ? ನಾನು ತುಂಬ ನಂಬಿರುವಂತಹ ದೇವರುಗಳಲ್ಲಿ ಇವರು ಕೂಡ ಪ್ರಮುಖವಾದವರು ಅಂತಲೇ ಹೇಳ್ಬಹುದು. ನಾನು ಚಿಕ್ಕವಳಿದ್ದಾಗಿಂದನೂ ಕೂಡ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ, ತುಂಬ ಈ ದೇವರನ್ನು ನಂಬ್ತೀನಿ. ಆ ದೇವಸ್ಥಾನಕ್ಕೆ ಬಂದರೆ ಒಳ್ಳೆಯದಾಗುತ್ತೆ ಅನ್ನೋದು ನಂಬಿಕೆ. ಪ್ರತಿ ಸಲ ನಾನು ಅಮ್ಮನ ಊರಿಗೆ ಬಂದರೂ ಕೂಡ ಮತ್ತು ನನ್ನ ಹಸ್ಬೆಂಡ್ ಊರಿಗೆ ಹೋಗೋ ಅಷ್ಟರಲ್ಲಿ ಈ ದೇವಸ್ಥಾನಕ್ಕೆ ಹೋಗಿ ಹೋಗ್ತೀನಿ ಊರಿಗೆ. ದೇವರ ಹೆಸರು ಅನ್ನಮ್ಮದೇವಿ. ನಾನು ಇದನ್ನು ದೇವಸ್ಥಾನ ಓಪನ್ ಆದಾಗೂ ಕೂಡ ಹುಡುಗನ ಶೇರ್ ಮಾಡಿಕೊಂಡಿದ್ದೆ. ಇಲ್ಲಿ ಗರ್ಭಗುಡಿ ಇಲ್ಲೊಂದು ಗೇಟ್ ಇದೆಯಲ್ಲ, ಇಲ್ಲಿ ಬೀಗ ಹಾಕಿರುತ್ತೆ, ಆಚೆ ಡೋರ್ ಯಾವಾಗಲೂ ಕೂಡ ಓಪನ್ ಇರುತ್ತೆ. ಇನ್ನೊಂದು ಹೊನ್ನಮ್ಮದೇವಿ ದೇವಸ್ಥಾನ ಇದೆ, ಅದು ಊರೊಳಗಿದೆ, ಅಲ್ಲಿ ಪೀಠ ಎಲ್ಲ ಇದೆ. ಇಲ್ಲಿ ಒಡೆದು ಮೂಡಿರೋ ದೇವರು ಅಂತ ಹೇಳ್ತಾರಲ್ಲ ಆ ದೇವರಿದು. ಅಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ ಅಷ್ಟೇ ಕಲಕ ಮನೆ. ಅಲ್ಲಿಗೆ ಬಂದ್ವಿ, ನಿತ್ಯನ ಇಲ್ಲಿ ಅಕ್ಕನ ಮನೆಗೆ ಬಿಟ್ಟು ಹೋಗ್ತೀನಿ. ಹೋಗ್ತಿದ್ದಿಲ್ಲ ಹರಿ, ಎಲ್ಲಿಗೆ ಹೋಗ್ತಾ ಇದೀಯಾ ಮಚ್ಚಲಿಗ? ದೀಕ್ಷಿ ಎಲ್ಲಿಗೆ ಹೋಗ್ತಾ ಇದೀಯಾ? ಬಣವರ. ಈ 2 ಮಕ್ಕಳನ್ನ ಕರ್ಕೊಂಡು ಬಣವರಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ಏನು ಸಂತೆ ಮಾಡ್ತಾರೆ ಗೊತ್ತಿಲ್ಲ. ಆ ಬಣವರ ಅಕ್ಕ ಎಲ್ಲಿ? ಅಕ್ಕ ಎಲ್ಲಿ? ಕಲಮ್ಮ ಮನೆ ಗೊತ್ತಾ? ನೀನು ಯಾಕೆ ಹೋಗಿಲ್ಲ? ಯಾಕೆ ಹೋಗಲ್ಲ? ನಮ್ಮ ಅಮ್ಮ ಅಂತೂ ಡೈಲಿ ಬಂದು ಬಂದು ನೋಡ್ತಾ ಇದ್ದೇ ಐತೆ, ಹೊಸ ಕರು ಹಾಕೋತೆ ಅಂತ ದಿನಕ್ಕೆ 1-20 ಸಲದ ಮೇಲೆ ನೋಡುತ್ತೆ. ಈ ಹೊಸ ಮಾತ್ರ ಇನ್ನೂ ಕರು ಹಾಕಿಲ್ಲ. ಈಗ ಎಲ್ಲರೂ ಬಣವರಕ್ಕೆ ಹೋಗ್ತಾ ಇದ್ದೀವಿ, ಸ್ವಲ್ಪ ಶಾಪಿಂಗ್ ಇತ್ತು. ಏನು ತೊಗೊತೀನಿ ಅಂತ ಬಣವರಕ್ಕೆ ಹೋದ್ಮೇಲೆ ತೋರಿಸ್ತೀನಿ. ಹಾಗೆ ಇದು ಮನೆ ಯಾವುದು ನಮ್ಮದಲ್ಲ, ಇವರೆಲ್ಲ ಮನೆ ಕಟ್ಕೊಂಡು ಹೊಸ ಮನೆ ಕಟ್ಕೊಂಡು ಬೇರೆ ಕಡೆಗೆ ಹೋಗಿದ್ದಾರೆ. ಹಾಗಾಗಿ ನಮ್ಮ ಮನೆ ಪಕ್ಕ ಎಲ್ಲ ಈ ರೀತಿಯಾಗಿ ಕಾಣಿಸುತ್ತೆ.
ನಮ್ಮನೆ ನಾನು ಈಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ, ಪಕ್ಕದ ಮನೆಯೆಲ್ಲ ಅವರೆಲ್ಲ ಬೇರೆ ಕಡೆ ಹೋಗಿದ್ದಾರೆ, ಹಾಗಾಗಿ ಈ ಥರ ಇದೆ. ಈಗ ಗೇಟಿಗೆ ಬಂದಿದ್ದೀವಿ, ಇಲ್ಲಿಂದ ಬಸ್ ಸಿಗುತ್ತೆ, ಬಸ್ಸಿಗೆ ಹೋಗಬೇಕು. ದೀಕ್ಷೆ ಲಡ್ಡು ತರಲೇ ಮಾಡೋದಿಲ್ಲ, ಕರ್ಕೊಂಡೋಗಿ ಅಂತ ಹೇಳಿದ್ಕೆ ಇಬ್ಬರನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ನಿತ್ಯನ ಕಲಕ ಮನೇಲಿ ಬಿಟ್ಟು ಹೋಗ್ತಾ ಇದ್ದೀನಿ, 3 ಜನ ಆದರೆ ಸ್ವಲ್ಪ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ದೀಕ್ಷೆ ಅಮ್ಮನ್ನು ಬಾಯ್ ಮಾಡೋ ಅಜ್ಜಿ ಬಾಯ್ ಮಾಡೋ ಅಜ್ಜಿ ಅಂತ ಹೇಳಿ ಬಾಯ್ ಮಾಡಿಸ್ತಾ ಇರೋದು. ಈಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ, ಲಡ್ಡುಗಳೆ ನಿದ್ದೆ ಟೈಮ್ ಆಗಿತ್ತು, ಬಸ್ಸಲ್ಲಿ ಒಳ್ಳೆ ತೂಗ್ದಂಗೆ ಅನ್ನಿಸ್ತಾ ಇತ್ತು, ಅವಳಲ್ಲೇ ನಿದ್ದೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಲ್ಲಿ. ಆಮೇಲೆ ಬಸ್ ಇಳಿದ ಮೇಲೆ ಮತ್ತೆ ವಾಪಸ್ ಇದ್ಲು. ಈಗ ಫಸ್ಟು ಚೈನ್ ತೊಗೊಳ್ಬೇಕಿತ್ತು ಕಾಲ್ಗೆಜ್ಜೆ, ಹಾಗೆ ಕೈ ಬಳೆ ತೊಗೊಳ್ಬೇಕಿತ್ತು, ಹಾಗಾಗಿ ಜ್ಯುವೆಲ್ರಿ ಶಾಪಿಗೆ ಹೋಗಿದ್ವಿ. ಪವಿತ್ರಕ್ಕ ಬರ್ತಾರೆ, ನಮ್ಮ ಆಂಟಿ ಮಗಳದ್ದು ಡಿಲಿವರಿ ಆಗಿದೆ ಅಂತ ಒಂದು ವ್ಲಾಗನ್ನು ಶೇರ್ ಮಾಡ್ಕೊಂಡಿದ್ದೆಲ್ಲ, ಆ ಪಾಪದ್ದು ಈಗ ನಾಮಕರಣ ನಡೀತಾ ಇದೆ, ಹಾಗಾಗಿ ನಾವು ನಮ್ಮ ಕಡೆ ಮಡ್ಲಕ್ಕಿ ಅಂತ ಕೊಡ್ತಾರಲ್ಲ ಅದನ್ನು ಕೊಡೋದಕ್ಕೆ ಅಂತ ಇಲ್ಲಿ ಶಾಪಿಂಗ್ ಮಾಡ್ತಾ ಇದ್ದೀವಿ. ಅಮ್ಮ ಪಾಪಗೆ ಕಾಲ್ಗೆಜ್ಜೆ ತೊಗೊಳ್ತಾ ಇದ್ದಾರೆ, ನಾನು ಕೈ ಬಳೆ ತೊಗೊಂಡಿದ್ದೆ, ಪವಿತ್ರಕ್ಕ ಕೊಟ್ಟು ಬಂದಿದ್ದಾರೆ, ಆ ನಮಗೆ ಸೆಲೆಕ್ಷನ್ ಮಾಡ್ತಾಯಿದ್ರು. ಅಮ್ಮ ಅಂತ ನಾವು ಬಂದಾಗಿಂದ ಡೈಲಿ ಸ್ವೀಟ್ ಮಾಡ್ತಾನೆ ಇದ್ದಾರೆ, ಇವತ್ತು ಏನು ಸ್ಪೆಷಲ್ ಅಂತ ಕೇಳೋ ಆಗಿಲ್ಲ, ಪ್ರತಿದಿನವೂ ಕೂಡ ಸ್ವೀಟ್ ಏನಾದರೂ ಸ್ಪೆಷಲ್ ಇದ್ದೇ ಇದೆ. ನಾವು ಬಂದಾಗಿಂದ ತಿಂಡಿ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾಯಿತು, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು, ಇಲ್ಲಾಂದರೆ ಬೇಗನೆ ಬರ್ತಾಯಿದ್ವಿ. ಎಷ್ಟೊಂದು ಬಳೆ ಎಲ್ಲ ನೋಡಿದ್ವಿ, ಯಾವ್ದು ನೋಡಿದ್ರು ಕೂಡ ಚೆನ್ನಾಗಿದೆ ಅಂತ ಅನಿಸುತ್ತೆ, ಅಷ್ಟು ಇಷ್ಟ ಆಯಿತು, ಅಷ್ಟೊಂದು ಕಲೆಕ್ಷನ್ಸ್ ಇತ್ತು. ಕಾಲ್ಗೆಜ್ಜೆ ನೋಡಿದ್ವಿ, ಹಾಗೆ ಇದು ಕಾಲು ಬಳೆ ಅಂತಾರಲ್ಲ ಅದನ್ನು ಕೂಡ ನೋಡಿದ್ವಿ, ಕೈ ಬಳೆ ನೋಡಿದ್ವಿ. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಯಾವುದನ್ನು ತೊಗೊಂಡ್ವಿ ಅಂತ. ಈಗಂತೂ ಬೆಳ್ಳಿ ರೈಟ್ಸ್ ಚಿನ್ನದ ರೇಟು ಎರಡೂ ಕೂಡ ಜಾಸ್ತಿ ಇದೆ, ಯಾವುದನ್ನು ತೊಗೊಳೋದಕ್ಕಾಗೋದಿಲ್ಲ, ಅಷ್ಟು ರೈಟ್ ಇದೆ. ನೋಡೋದಕ್ಕೆ ಸ್ವಲ್ಪ ಚಿಕ್ಕದ ರೀತಿಯಾಗಿ ಕಾಣಿಸುತ್ತೆ, ಆದರೆ ತುಂಬಾ ರೈಟ್ ಇದೆ. ಮೂಗು ಚುಚ್ಚಿಸ್ಕೊಳಕ್ಕೆ ಅಂತ ಬಂದಿದ್ದೀನಿ ಈಗ, ಆದರೆ ತುಂಬ ಭಯ ಆಗ್ತಾ ಇದೆ. ಪಾಪು ಚಿಕ್ಕವಳಿದ್ದಾಗ ಚುಚ್ಚಿಸ್ಕೊಂಡಿದ್ದು, ಅವಳು ಕಿತ್ತಾಕಿದ್ಲು, ಮೂಗು ಗಾಯ ಆಗಿತ್ತು, ಹಾಗಾಗಿ ಹಾಗೆ ಬಿಟ್ಟಿದ್ದೆ. ಎಲ್ಲರೂ ಕೂಡ ಹೇಳ್ತಾ ಇದ್ರು ಚುಚ್ಚಿಸ್ಕೊ ಅಂತ, ಆದರೆ ನಂಗೆ ಚುಚ್ಚಿಸ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ, ಈಗ ಚುಚ್ಚಿಸ್ಕೊಳ್ಬೇಕು ಅಂತ ಅನಿಸ್ತಾ ಇತ್ತು, ಹಾಗಾಗಿ ಚುಚ್ಚಿಸ್ಕೊಳ್ಳೋದಕ್ಕೆ ಬಂದಿದ್ದೀನಿ. ತುಂಬಾ ಆಸೆ ಪಟ್ಟು ಮೂಗು ಚುಚ್ಚಿಸ್ಕೊಳ್ಬೇಕು ಅಂತ ಹೋದೆ, ಆದರೆ ಸಿಕ್ಕಾಬಿಟ್ಟೆ ನೋವಾಯಿತು ಅಂತಲೇ ಹೇಳ್ಬೋದು, ಮೂಗು ಸ್ವಲ್ಪ ದಪ್ಪ ಇತ್ತು ಹಾಗಾಗಿ ಜಾಸ್ತಿ ನೋವಾಯಿತು. ಈಗ ಅಲ್ಲಿಂದ ಪಾಪುಗೆ ಬಟ್ಟೆ ತೊಗೊಳ್ಳೋದಕ್ಕೆ ಅಂತ ಬಂದಿದ್ವಿ. ಆ ಹೆಣ್ಮಕ್ಳಿಗಂತೂ ಕಣ್ಣು ತುಂಬ ಬಟ್ಟೆ ಸಿಗುತ್ತೆ ಅಂತಲೇ ಹೇಳ್ತಾರೆ, ಅಂದರೆ ಅಷ್ಟೊಂದು ಇಷ್ಟ ಆಗುತ್ತೆ, ಎಲ್ಲ ಕಲೆಕ್ಷನ್ಸ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಾರೆ. ಗಂಡ್ಮಕ್ಳಿಗಿಂತ ಹೆಣ್ಮಕ್ಳಿಗೆ ಬಟ್ಟೆ ತೆಗೆದು ಸ್ವಲ್ಪ ಈಸಿ ಅನಿಸುತ್ತೆ ಮಕ್ಕಳಿದ್ದಾಗ, ಚಿಕ್ಕವರಿದ್ದಾಗ, ಯಾಕೆಂದರೆ ಅಷ್ಟು ವೆರೈಟಿ ಕಲೆಕ್ಷನ್ಸ್ ಇರುತ್ತೆ. 2 ಸೆಟ್ಟು ಬಟ್ಟೆನ ತೊಗೊಂಡ್ವಿ, ಲಡ್ಡುಗೆ ನಿತ್ಯಾಗ ಕೂಡ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ. ಇನ್ನೇನು ಗೌರಿ ಹಬ್ಬ ಬರುತ್ತೆ, ಗೌರಿ ಹಬ್ಬಕ್ಕೆ ತೊಗೊಂಡ್ರಾಗುತ್ತೆ ಅಂತ ಅವ್ರಿಗೆ ಯಾವುದನ್ನು ತೊಗೊಳ್ಳಿಲ್ಲ. ಈಗ ಅಲ್ಲಿ ಬಟ್ಟೆ ತೊಗೊಂಡಾಯ್ತು, ಅಮ್ಮ 1 ಸೆಟ್ಟು, ನಾನು 1 ಸೆಟ್ ಬಟ್ಟೆ ತೊಗೊಂಡ್ವಿ ಪಾಪುಗೆ. ಈಗ ಅಲ್ಲಿಂದ ಗೋಬಿ ತಿನ್ನೋದಕ್ಕೆ ಅಂತ ಬಂದಿದ್ದೀವಿ. ಇಲ್ಲಂತೂ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ, ಗೋಬಿ ಅಷ್ಟು ಚೆನ್ನಾಗಿರುತ್ತೆ, ನಂಗೆ ಈ ಟೇಸ್ಟ್ ಇನ್ನೆಲ್ಲೂ ಸಿಗೋದಿಲ್ಲ, ಹಾಗಾಗಿ ಭಾನುವಾರಕ್ಕೆ ಬಂದಾಗ ಮಿಸ್ ಇಲ್ಲದೆ ಈ ಗೋಬಿನ ತಿಂದು ಹೋಗ್ತೀನಿ. ಈಗ ಕಲ್ಲರ್ ಇಲ್ಲ, ಹಾಗಾಗಿ ಸ್ವಲ್ಪ ಕಲ್ಲರ್ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಕಲ್ಲರ್ ಹಾಕೋ ಆಗಿಲ್ಲ ಅಲ್ವಾ, ಹಾಗಾಗಿ ಈಗ ಭಾನುವಾರದಿಂದ ಬಂದ್ವಿ, ಏನೇನು ತೊಗೊಂಡು ಬಂದ್ವಿ ಅಂತ ಈಗ ತೋರಿಸ್ತೀನಿ. ಎಲ್ಲ ಓಪನ್ ಮಾಡಿ ಹರಡಿದ್ದೀವಿ, ಅಂಗಡಿಯೆಲ್ಲ ಎಷ್ಟು ನೀಟಾಗಿ ಇಟ್ಕೊಂಡಿರ್ತಾರೆ. ಇದು ನಾನು ತೊಗೊಂಡು ಬಂದಿರೋದು ಪಾಪುಗೆ ಬಟ್ಟೆ, ಪ್ಯಾಂಟು ಈ ರೀತಿಯಾಗಿದೆ ಶರ್ಟಿದು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಹಾಕಿದರೆ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ನಿತ್ಯ ಕೊಡು, ನಿತ್ಯ ಅವಳು ಮಿಡಿ ಕೊಡು. ಹಾಗೆ ಅಮ್ಮ 1 ಸೆಟ್ ಬಟ್ಟೆ ತೊಗೊಂಡು ಬಂದಿದ್ದಾರೆ, ಈ ರೀತಿಯಾಗಿದೆ. ಇದು ಬ್ಲೂ ಕಲರು ಸಖತ್ತಾಗಿ ಕಾಣಿಸುತ್ತೆ, ಪಾಪ ವೈಟ್ ಆಗಿದ್ದಾಳೆ, ಚೆನ್ನಾಗಿದ್ದಾಳೆ, ಇದು ಹಾಕಿದರೆ ಮಾತ್ರ ಸಖತ್ತಾಗಿ ಕ್ಯೂಟಾಗಿ ಕಾಣಿಸ್ತಾಳೆ ಅಂತ ಅನ್ನಿಸ್ತು. ಇದು ಅಮ್ಮ ತೊಗೊಂಡು ಬಂದಿರೋದು, ಅಮ್ಮ 1 ಸೆಟ್ಟು, ನಾನು 1 ಸೆಟ್ ತೊಗೊಂಡು ಬಂದಿದ್ದೀನಿ. ಹಾಗೆ ಲಡ್ಡುದು ಪೌಡರ್ ಬಾಕ್ಸ್ ಹೊಡೆದೋಗಿತ್ತು, ಹಾಗಾಗಿ ಒಂದು ಪೌಡರ್ ಬಾಕ್ಸ್ ತೊಗೊಂಡು ಬಂದೆ. ನಿತ್ಯಗೆ ಡೈಲಿ ವೇರ್ಗೆ ಅಂತ ಬಟ್ಟೆ ತೊಗೊಂಡು ಬಂದಿದ್ದೀನಿ. ಹಾಗೆ ಕಾಲ್ಗೆಜ್ಜೆ, ಇದು ಅಮ್ಮ ತಂದಿರೋದು, ನಾನು ಓಪನ್ ಮಾಡಿಲ್ಲ, ಅಮ್ಮ ಅಪ್ಪಂಗೆ ತೋರಿಸೋದಕ್ಕೆ ಅಂತ ಎಲ್ಲ ಓಪನ್ ಮಾಡಿ ಇಟ್ಟಿದ್ದಾರೆ. ಈ ರೀತಿಯಾಗಿದೆ ಡಿಸೈನ್, ಸಖತ್ತಾಗಿದೆ.
ಲಡ್ಡುಗೆ ಒಂದೆರಡು ಟೀ ಶರ್ಟ್ ತಗೊಂಡ್ ಬಂದಿದ್ದೀನಿ. ಈ ರೀತಿಯಾಗಿದೆ ಒಂದು. ಇದು ಕ್ಯಾಮ್ರಾಕ್ಕಿಂತ ಡೈರೆಕ್ಟ್ ಆಗಿ ನೋಡೋದಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ. ಕಲರ್ ಮಾತ್ರ ಸಖತ್ತಾಗಿತ್ತು. ಈ ಕಲರ್ ಲಡ್ಡು ಹತ್ರ ಒಂದೂ ಇರಲಿಲ್ಲ, ಹಾಗಾಗಿ ಇದನ್ನ ತಗೊಂಡು ಬಂದಿದ್ದೀನಿ. ಇದೊಂದು ಟೀ ಶರ್ಟ್ ತಗೊಂಡು ಬಂದಿದ್ದೀನಿ. ಜೀನ್ಸ್ ಮೇಕ್ ಹಾಕೋದಕ್ಕೆ ಸಖತ್ತ ಕಾಣಿಸುತ್ತೆ ಇದು. ಏನಮ್ಮ ಹಾಗೆ ಡೈಲಿ ವೇರ್ಗೆ ಒಂದು 6 ಶಾರ್ಟ್ಸ್ ತೊಗೊಂಡು ಬಂದಿದ್ದೀನಿ. ಕ್ವಾಲಿಟಿ ಚೆನ್ನಾಗಿದೆ, ಹಾಕಿದರೆ ಕ್ಯೂಟಾಗಿ ಕಾಣಿಸ್ತಾಳೆ ಅಂತ ಅನ್ನಿಸ್ತು. ಏನಮ್ಮ ಈ ರೀತಿ ಶಾರ್ಟ್ಸ್ ಇವನ್ನ 6 ತೊಗೊಂಡು ಬಂದಿದ್ದೀನಿ. ಇನ್ನೊಂದು ಕಲರ್ ಕೂಡ ತುಂಬ ಚೆನ್ನಾಗಿದ್ದಾರೆ, 6 ತಂದಿದ್ದೀನಿ. ಈ ಥರ ಎಲ್ಲಾನು ತೋರಿಸ್ಬೇಕಾ? ಇದೊಂದು ಇದೊಂದು ಓಪನ್ ಮಾಡಿಲ್ಲ, ಹಾಗೆ ನಾನು ಕೈ ಬಳೆ ತಗೊಂಡ್ ಬಂದೆ. ಎಲ್ಲ ಇಟ್ಟಿದೆ ಓಪನ್ ಮಾಡಿಲ್ಲ, ಅಂದ್ರೆ ಹಾಗೆ ಕವರ್ ಅಲ್ಲಿ ಇದೆ, ಓಪನ್ ಮಾಡೋದ್ ಬೇಡ ಅಂತ. ಇಷ್ಟೇ, ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ ಬಂದ್ವಿ, ಹಾಗೆ ಮೂಗ್ ಚುಚ್ಚಿಸ್ಕೊಂಡೆ. ಎಲ್ಲಿ ಇವತ್ತಿನ ಈ ಪುಟಾಣಿ ವ್ಲಾಗ್ ನಾ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ. ಥ್ಯಾಂಕ್ ಯು. ಕಾಯ್ತಾ ಇರ್ತಾಳೆ, ಥ್ಯಾಂಕ್ ಯು ಹೇಳೋದಕ್ಕೆ ಕಾಯ್ತಾ ಇರ್ತಾಳೆ, ನನಗೆ ಗೊತ್ತು ನಾನು ಮಾತಾಡೋಕ್ಕೆ ಶುರು ಮಾಡಿದ್ರೆ ಹೇಳ್ತಾಳೆ ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು ದೀಕ್ಷೆಯೇ.